ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ರಾಜಶೇಖರ್ ಹೆಬ್ಬಾರ್ ಅವರೇ, ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯರೇ, ಮಹಿಳೆಯರೇ, ಇಲ್ಲಿನ ಅಧ್ಯಾಪಕ ವೃಂದದವರೇ, ಬೋಧಕೇತರ ಸಿಬ್ಬಂದಿಯವರೇ, ಮಾಧ್ಯಮ ಮಿತ್ರರೇ, ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇವತ್ತು ತಮ್ಮ ಜೊತೆಗೆ ಕೆಲವು ನಿಮಿಷ ಹಂಚಿಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾವು ರಿಟೈರ್ ಆದ ನಂತರ ನಮಗೆ ಅವಕಾಶಗಳು ಕಮ್ಮಿ, ಹೀಗೆ ಒಂದು ಎರಡು ಅವಕಾಶಗಳು ಸಿಕ್ಕಿದರೆ ಬಹಳ ಸಂತೋಷದಲ್ಲಿ ನಾವು ಬರ್ತೇವೆ. ಯಾಕೆಂದರೆ ಹಿಂದೆ ಸಾವಿರಾರು ವಿದ್ಯಾರ್ಥಿಗಳೊಟ್ಟಿಗೆ ಬೆರೆತು ಕೆಲಸಗಳನ್ನು ಮಾಡಿ ಒಂದು ಭಾಳ ಹಿಂದೆ ಸಂತೋಷದಲ್ಲಿ ಇದ್ದಂತಹ ಸಮಯ ಅದು. ಇವತ್ತು ನಾನು ವೇದಿಕೆಯಲ್ಲಿ ಕೂತಾಗ ನಮ್ಮ ಪ್ರಾಂಶುಪಾಲರ ಹತ್ರ ಕೇಳಿದೆ, ಇಲ್ಲಿ ನಿಮ್ಮ ಈ ಕಾಲೇಜಿನಲ್ಲಿ ಈಗ ಎಲ್ಲ ತುಂಬ ಹುಡುಗಿಯರೇ ಕಾಣ್ತಾರಲ್ಲ ಅಂತ ಕೇಳಿದೆ. ಹೌದು ಸರ್. ಯಾಕೆಂತ ಹೇಳಿದರೆ 2200ರಲ್ಲಿ ಸಾಧಾರಣ 1500 ಜನ ವಿದ್ಯಾರ್ಥಿನಿಯರೇ ಇದ್ದಾರೆ ಅಂತ ಹೇಳಿದರು. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ನಿಮಗೆ ಪ್ರಾಂಶುಪಾಲರ ಮೇಲಿರುವಂತಹ ವಿಶ್ವಾಸ, ಅಧ್ಯಾಪಕ ವೃಂದದವರ ಮೇಲಿರುವಂತಹ ಗೌರವ, ತಮಗೆ ಮಾತ್ರ ಅಲ್ಲ ತಮ್ಮ ಹೆತ್ತವರಿಗೂ ಕೂಡ ಆ ಗೌರವ ಇದ್ದ ಕಾರಣ ನೀವೆಲ್ಲ ಇಷ್ಟು ಜನ ಇಲ್ಲಿ ಇದ್ದೀರಿ, ಬಹಳ ಸಂತೋಷದ ವಿಷಯ. ಅದೇ ರೀತಿಯಲ್ಲಿ ಹುಡುಗರಿಗೂ ಬಹಳ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಹುಡುಗರು ಅವರ ಜೀವನವನ್ನು ಬೇಗ ಅವರೇ ನಿರೂಪಿಸಿಕೊಳ್ತಾರೆ. ಅದನ್ನು ನೀವು ಈಗ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡು ನಿಮ್ಮನ್ನು ಕೂಡ ಒಳ್ಳೆ ವ್ಯಕ್ತಿಗಳಾಗಿ ನೀವು ಮಾಡಿಕೊಳ್ಬೇಕು. ನಾನು ಪ್ರಾಂಶುಪಾಲರು ಹೇಳಿದ ಹಾಗೆ ಇವತ್ತಿನ ಸುರುಗಿ ಹೇಳಿಬಿಡ್ತೇನೆ, ನಾನು ದೊಡ್ಡ ಭಾಷಣ ಮಾಡೋದಿಲ್ಲ, ಇದು ಭಾಷಣ ಮಾಡೋದು ಟೈಮ್ ಅಲ್ಲ, ನನ್ನ ಕೆಲವು ಅನಿಸಿಕೆಗಳನ್ನು ಹೇಳಿಬಿಡ್ತೇನೆ ಅಷ್ಟೇ. ನಮ್ಮ ಇದು ಪ್ರಾಂಶುಪಾಲರು ಹೇಳಿದ ಹಾಗೆ ಒಂದು ಸಲ ನಾವು 54 ಕಿಲೋಮೀಟರ್ ನಡೆಯುವಂತಹ ಒಂದು ಟ್ರೆಕ್ಕಿಂಗ್ ಪ್ರೋಗ್ರಾಮ್ ಮಾಡಿದ್ದೇವೆ ಯೂನಿವರ್ಸಿಟಿ ಲೆವೆಲಲ್ಲಿ. ಆಗ ರಾಜಶೇಖರ್ ಹೆಬ್ಬಾರರು ಆ್ಯಸ್ ಎನ್ ಎಸ್ ಎಸ್ ಆಫೀಸರ್ ಆಗಿ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ, ಹೆಚ್ಚಿನ ಎಲ್ಲ ಎನ್ ಎಸ್ ಆಫೀಸರ್ ಬೇರೆ ಬೇರೆ ಕಾಲೇಜಿಂದ ಬಂದಿದ್ದಾರೆ. ಯಾಕೆ ನಡಿಬೇಕಲ್ಲ 54 ಕಿಲೋಮೀಟ್ರ್, ಬಹಳ ಇಂಟ್ರೆಸ್ಟಿಂಗ್. ಅದು ಎಲ್ಲಿ? ಸುಳ್ಯದ ಸೈಡ್ ಅರಂತೋಡಿಂದ ಪಟ್ಟಿ ತೊಡಿಕ್ಕಾನ ಪಟ್ಟಿ ಭಾಗಮಂಡಲ ತಲಕಾವೇರಿ, ಕಾವೇರಿ ಹುಟ್ಟುವಂತಹ ಜಾಗ. ಕಾಡಲ್ಲೇ ನಡಿಲಿಕ್ಕೆ ರೋಡೇನಿಲ್ಲ, ನಾವೇ ರೋಡ್ ಮಾಡಿಕೊಂಡು ಹೋಗಬೇಕು. ಅದಕ್ಕೆ ನಾವು ಸಿಲೆಕ್ಟ್ ಮಾಡಿದ್ದು ಯಾರಂದರೆ, ಸಾಧಾರಣ ಒಂದು 150 ಜನ ವಿದ್ಯಾರ್ಥಿನಿಯರನ್ನು ಮಾತ್ರ. ಅದು ವಿದ್ಯಾರ್ಥಿನಿಯರಿಗೇ ಪ್ರೋಗ್ರಾಮ್, ಯಾಕೆಂದರೆ ಅವರಿಗೆ ಅಡ್ವೆಂಚರ್ ಪ್ರೋಗ್ರಾಮ್ ಬಹಳ ಕಮ್ಮಿ ಸಿಗ್ತದೆ. ಈಗ ನಾವೇ ನಮ್ಮ ಲೆವೆಲಲ್ಲೇ ಆ ಎಕ್ಸಾಮ್ ಇದು ಪ್ರೋಗ್ರಾಮ್ ಮಾಡಿದರೆ ಅವರಿಗೆ ಬಹಳ ಖುಷಿ ಆಗ್ತದೆ. ಆ ದೃಷ್ಟಿಯಿಂದ ಮಾಡಿದ್ದೇನೆ. ಅದರಲ್ಲಿ ನನಗೆ ಇನ್ನೂ ನೆನಪಿದೆ, ಒಂದು MGM ಕಾಲೇಜಿನ ಒಂದು ಕಾಮರ್ಸ್ ಫಸ್ಟ್ ಇಯರ್ ಕಾಮರ್ಸ್ ಮಾಡಿದಂತಹ ಒಂದು ಹುಡುಗಿ ಕೊಕ್ಕೋ ಗಿಡ ನೋಡಿ, ಅದರ ಕೊಕ್ಕೋ ಹಣ್ಣನ್ನು ನೋಡಿ, ಸರ್ ಇದು ಏನು ಸರ್ ಅಂತ ಕೇಳ್ತಾಳೆ. ಅಂದರೆ ಅವರಿಗೆ ಕ್ಲಾಸ್ ರೂಮಲ್ಲೆಲ್ಲ ಕಲ್ತಿದ್ದಾರೆ, ಎಲ್ಲ ಗೊತ್ತಿದೆ, ಕೊಕ್ಕೋ ನೋಡಲಿಲ್ಲ. ಅದು ಬಹಳ ನನಗೆ ಬಹಳ ಖುಷಿಯಾಯಿತು. ನಾನು ಕೊಕ್ಕೋ ಇದು ಆ ಕೊಕ್ಕೋನು ಸರ್ ಅಂತ ಕೇಳ್ತಾಳೆ. ನನಗೆ ನಾನು ಪ್ರೋಗ್ರಾಮ್ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನ್ನಿಸಿತು. ಇಂಥ ಪ್ರೋಗ್ರಾಮ್ಗಳನ್ನು ಮಾಡಲಿಕ್ಕೆ ನಿಮ್ಮ ಪ್ರಾಂಶುಪಾಲರು, ನನ್ನ ಫ್ರೆಂಡ್ ರಾಜಶೇಖರ್ ಹೆಬ್ಬಾರು, ಅವರು ಏನೂ ಸಾಧನೆ ಮಾಡ್ತಾರೆ. ಅವರಿಗೆ ಸಾಧನೆ ಮಾಡಲಿಕ್ಕೆ ಆಗದಂತಹ ಯಾವುದೇ ಕಾರ್ಯಕ್ರಮ ಇಲ್ಲ. ನೀವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಭಾಗ್ಯವಂತರು. ಯಾಕೆಂತ ಹೇಳಿದರೆ ಈಗಲೇ ನೀವು ನೋಡಿದ್ದೀರಿ, ನಿಮಗೆ ಜೋರು ಮಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ, ನಿಮಗೆ ಸೂಚನೆ ಕೊಡ್ತಾರೆ. 24 ಗಂಟೆ ಅವರಿಗೆ ಸಾಕಾಗೋದಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಬೇಕಿತ್ತು ಅವರಿಗೆ. ಆದರೆ ದೇವರು ಎಲ್ಲರಿಗೂ 24 ಗಂಟೆ ಮಾತ್ರ ಕೊಟ್ಟಿದ್ದಲ್ವಾ, ಅದರಲ್ಲಿ ಹೆಚ್ಚು ಕೆಲಸ ಮಾಡಬೇಕು. ಅದೇ ರೀತಿಯಲ್ಲಿ ಅವರ ಜೊತೆ ಇರುವಂತಹ ನಮ್ಮ ಪ್ರಾಧ್ಯಾಪಕ ಮಿತ್ರರು, ಲೆಕ್ಚರರ್ಸ್, ಅವರೆಲ್ಲ ಮಾಡುವಂತಹ ಕೆಲಸ ನನಗೆ ಇಲ್ಲಿ ನೋಡಿದರೆ ಇದು ಗೌರ್ಮೆಂಟ್ ಕಾಲೇಜಾ ಅಥವಾ ಏನಾದರೂ ದೊಡ್ಡ ಪ್ರೈವೇಟ್ ಕಾಲೇಜಾ ಅಂತ ಕಾಣ್ತದೆ ನನಗೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ.
ಇದು ಬಹಳ ಬಹಳ ಖುಷಿ, ಬಹಳ ಖುಷಿಯ ಸಂಗತಿ. ನನಗೆ ಇನ್ನೊಂದು ಹೆಬ್ಬಾರ ಬಗ್ಗೆ ಒಂದು ವಿಷಯ ಹೇಳಬೇಕು. ಏನಂದರೆ ಅವರು ಹೇಳಿದ ಹಾಗೆ ನಾವು ಹೆಬ್ರಿಯಲ್ಲಿ, ನಾನು ಯೂನಿವರ್ಸಿಟಿ ಕೋಆರ್ಡಿನೇಟರ್ ಆದಾಗ ಎನ್ ಎಸ್ ಎಸ್ಗೆ ಹೆಬ್ರಿಯಲ್ಲಿ ಕ್ಯಾಂಪ್ ಮಾಡಿದೆವು. ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಹೇಳಿದರು, ನಮ್ಮಲ್ಲಿ ಒಂದು ಪೊಲೀಸ್ ಕಾಲೋನಿ ಇದೆ, ಅಲ್ಲಿ ಏನೂ ರೋಡೇ ಇಲ್ಲ ಏನಿಲ್ಲ, ಅದನ್ನು ನಿಮ್ಮ ಎನ್ ಎಸ್ ಎಸ್ ಕೋಆರ್ಡಿನೇಟರ್ಗೆ ಹೇಳಿ ಅವರು ಇಲ್ಲೇ ಬರಲಿ, ಎಲ್ಲರನ್ನು ಕರ್ಕೊಂಡು ಬರಲಿ ಅಂತ ಹೇಳಿದರು. ಹಾಗೆ ನಾವು ಒಂದು 200 ಜನ ಮಕ್ಕಳು ಬಂದೆವು, 200 ಜನ ಮಕ್ಕಳು ಬೇರೆ ಬೇರೆ ಕಾಲೇಜಿನವರು, ಯೂನಿವರ್ಸಿಟಿ ಲೆವೆಲ್ ಕ್ಯಾಂಪ್. ನಮ್ಮ ರಾಜಶೇಖರ ಹೆಬ್ಬಾರು ಅಲ್ಲಿಯ ಲೆಕ್ಚರರ್, ಎನ್ ಎಸ್ ಎಸ್ ಆಫೀಸರ್ ಕಾಲೇಜಿದ್ದು. ನನಗೆ ಏನೂ ಕೆಲಸ ಇಲ್ಲ, ನಂದು ಪಾಲಿಸಿ ಮೇಕಿಂಗ್ ಮಾತ್ರ. ಮತ್ತು ಎಲ್ಲ ರಾಜಶೇಖರ ಹೆಬ್ಬಾರು ಅಷ್ಟು 200 ಜನ ಮಕ್ಕಳನ್ನು, ಬೇರೆ ಬೇರೆ ಕಾಲೇಜಿನ ಮಕ್ಕಳನ್ನು ಕಂಟ್ರೋಲ್ ಮಾಡಿಕೊಂಡು ಒಳ್ಳೆ ಪ್ರೋಗ್ರಾಮ್ ಮಾಡಿಕೊಂಡು ಭಾಳ ಚೆನ್ನಾಗಿ ಮಾಡಿದರು. ಈಗ ಕಳೆದ ವರ್ಷ ನನಗೆ ಗೊತ್ತಾಯಿತು, ಅದಕ್ಕೆಲ್ಲ ಈಗ ಸರ್ಕಾರ ಡಾಮರ್ ರೋಡ್ ಎಲ್ಲ ಮಾಡಿದ್ದಾರೆ. ಸುಮ್ಮನೆ ಒಂದು ರೋಡ್ ಇತ್ತು, ಡಾಮರ್ ರೋಡ್ ಮಾಡಿಕೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಈ ಹೆಣ್ಮಕ್ಕಳ ಟ್ರಕ್ಕಿಂಗ್ ಪ್ರೋಗ್ರಾಮಿಗೂ ಅವರು ಬಂದಿದ್ದಾರೆ, ಒಂದು 25 ಜನ ಆಫೀಸರ್ ಬಂದಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಎಲ್ಲದರಲ್ಲೂ ಆ್ಯಕ್ಟಿವಿಟಿ, ಫುಲ್ ಆ್ಯಕ್ಟಿವಿಟಿ ಅವರದು. ಅವರು ಇದ್ದರೆ ನನಗೆ ಯಾವ ಪ್ರಾಬ್ಲಮ್ಮೂ ಇರ್ತಿರಲಿಲ್ಲ, ಯಾವ ತಲೆಬೇಸಿ ಇರ್ತಿರಲಿಲ್ಲ, ಎಲ್ಲ ಕೆಲಸ ಅವರೇ ಮಾಡ್ತಾರೆ. ಮತ್ತು ಎಲ್ರಿಗೂ ಎಜುಕೇಷನ್ ಕೊಡ್ತಾರೆ, ಅದು ಬಹಳ ಇಂಟ್ರೆಸ್ಟ್. ಅವ್ರು ಮಾತ್ರ ಮಾಡಿದರೆ ಸಾಲದಲ್ಲ, ಉಳಿದ್ರಿಗೆಲ್ಲ ಗೊತ್ತಾಗಬೇಕು. ಆದ ಕಾರಣ ನೀವು ಚಪ್ಪಾಳೆ ಹೊಡಿಬೇಕು ಅಂತ ಅವರೇ ಹೇಳ್ತಾರೆ. ಈಗಲ್ಲ, ಈಗ ಬೇಡ. ಅಂದರೆ ಅವರ ಒಂದು ನೇಚರ್ ನಾನು ಹೇಳಿದ್ದು, ಎಲ್ರಿಗೂ ಒಂದು ಎಜುಕೇಷನ್ ಆಗಬೇಕಿದ್ರ ಜೊತೆಗೆ ನಾವು ಪ್ರೋಗ್ರಾಮ್ ಮಾಡಿಸಲ್ದು, ಮಕ್ಕಳಿಗೆ ಎಜುಕೇಷನ್ ಆಗಬೇಕು. ನಾವು ಏನು ಕಾಲೇಜಲ್ಲಿ ಮಾಡಿದರೂ ಕೂಡ ಅದು ಮಕ್ಕಳ ಎಜುಕೇಷನ್ ನೆನಪಿಟ್ಟುಕೊಳ್ಳಿ, ನಿಮಗೆ ಎಜುಕೇಷನ್. ಒಂದು ಕಾಲೇಜ್ ಡೇ ನಾವು ಯಾಕೆ ಮಾಡ್ತೇವೆ, ಕಾಲೇಜ್ ಡೇ, ಕಾಲೇಜ್ ಡೇ ಏನು ಅಂತ ಕಾಲೇಜ್ ಸ್ಟೂಡೆಂಟ್ಸಿಗೆ ಗೊತ್ತಿರಬೇಕು. ಒಂದು ಫಂಕ್ಷನ್ ಮಾಡಬೇಕು, ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ, ಯಾರು ನೀವು ಜವಾಬ್ದಾರಿ ತಗೊಂಡು ಮಾಡದೇ ಇರ್ಬೋದು, ನೋಡ್ತೀರಲ್ಲ ಇಂಟ್ರೆಸ್ಟಲ್ಲಿ ನೋಡ್ತೀರಲ್ಲ, ಅದೇ ನಿಮಗೆ ಲೈವ್ ಎಜುಕೇಷನ್. ಈ ದೃಷ್ಟಿಯಿಂದ ಹೆಬ್ಬಾರು ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ಪ್ರಾಂಶುರಾದಾಗ ನನಗೆ ಬಹಳ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಅಂಥವರು ಬಂದರೆ ಕಾಲೇಜು ಒಳ್ಳೆ ಉದ್ಧಾರ ಆಗ್ತಾರೆ. ಹಾಗೆ ಅವರೇ ಹೇಳಿದ ಹಾಗೆ ಅವರು ಬಂದಾಗ ಇಲ್ಲಿ 1,053 ಮಕ್ಕಳಿದ್ದದ್ದು ಈಗ 2,200 ಮಕ್ಕಳು ನೋಡಿ, ಅದು ಕ್ಲೀನಾಗಿ ನಿಮಗೆ ಗೊತ್ತಾಗ್ತದೆ. ಯಾಕೆ ಅದು ಇಂಪ್ರೂವ್ ಆಯಿತು ಅಂತ ಹೇಳಿದರೆ, ಇಲ್ಲಿಯ ಬೋಧಕೇತರ, ಬೋಧಕ ಸಿಬ್ಬಂದಿಗಳು, ಪ್ರಾಂಶುಪಾಲರು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ ಕಾರಣ ಇಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ, ಸಾಧ್ಯ ಆಗ್ತದೆ. ಇದು ನನಗೆ ಚೆನ್ನಾಗಿ ಗ್ಯಾರಂಟಿ ಇದೆ. ಅವರು ಇನ್ನೂ ಒಂದು ಕೆಲವು ವರ್ಷಗಳ ಕಾಲ ಇದ್ದರೆ ಇದು ಇನ್ನೂ ಚೆನ್ನಾಗಿ ಮುಂದೆ ಹೋಗಿ, ಚೆನ್ನಾಗಿ ಇನ್ನೂ 3,000-4,000 ಮಕ್ಕಳಾಗಿ, ಆ ನಂತರ ಇದು ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ, ಅದು ಆಗಲಿಕ್ಕೂ ಸಾಧ್ಯತೆ ಇದೆ. ತುಂಬ ಮಕ್ಕಳಾದಾಗ ಅದನ್ನು ಕೊಡಲೇಬೇಕಾಗ್ತದೆ. ಅಷ್ಟು ಮಾಡಿದರೆ ಇದು ಮಾಡ್ತಾರೆ ಇದೆ ಅಂತ ಹೇಳಿಕೊಂಡು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ನನ್ನ ಹಲವಾರು, ಪ್ರಕಾಶ್ ಚಂದ್ರ ಶಿಶಿಲ ಅವರು ನನ್ನ ಎನ್ ಎಸ್ ಎಸ್ ವಾಲಂಟಿಯರ್, ಆ ಟೈಮಲ್ಲಿ ಹೆಬ್ರಿಯಲ್ಲಿ ಕ್ಯಾಂಪ್ ಮಾಡಿದಾಗ ಮಧುರೆಗೆ ನಾವು ಮಧುರೆಯಲ್ಲಿ ನಮಗೆ ಆಲ್ ಇಂಡಿಯಾ ಬೆಸ್ಟ್ ಯೂನಿವರ್ಸಿಟಿ ಅವಾರ್ಡ್ ಸಿಕ್ಕಿತು. ಆಗ ಪ್ರಕಾಶ್ ಚಂದ್ರ ಇದ್ದರು ಆ ಟೈಮಲ್ಲಿ, ಅವರು ಇಲ್ಲಿ ಈಗ ಕನ್ನಡ ಉಪನ್ಯಾಸಕರಾಗಿದ್ದಾರೆ. ಅವರು ನನಗೆ ಆಗ ಸ್ಟೂಡೆಂಟ್ ಆಗಿದ್ದರು. ಹಾಗೆ ನಾವು ತುಂಬ ಸುತ್ತಾಡಿದ್ದೇವೆ ಎನ್ ಎಸ್ ಎಸ್ಸಲ್ಲಿ. ನನ್ನ ಲೈಫಲ್ಲಿ ಕೂಡ ಉಂಟಲ್ಲ ಎನ್ ಎಸ್ ಎಸ್, ನಾನು ಏನಾದರೂ ಇಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ಎನ್ ಎಸ್ ಎಸ್. ಆದ ಕಾರಣ ದಯವಿಟ್ಟು ಮಕ್ಕಳೇ, ಯಾರು ಎನ್ ಎಸ್ ಎಸ್ಗೆ ಸೇರಲಿಲ್ಲ, ಇದು ಪ್ರಚಾರ ಅಲ್ಲ, ನಾನು ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ 1 ವರ್ಷ ನನ್ನ ಫಸ್ಟ್ ಕ್ಯಾಂಪಿಗೆ ನಾನು ಹೋದಾಗ, ಯೂನಿವರ್ಸಿಟಿ ಲೆವೆಲ್ ಕ್ಯಾಂಪಿಗೆ ಹೋದಾಗ ಅಲ್ಲಿ 150 ಜನ ಮಕ್ಕಳಿದ್ದರು. ಅವರ ಕೆಲಸ ನೋಡಿ ನನಗೆ ಬಹಳ ಖುಷಿಯಾಯಿತು. ನಾನು ಎನ್ ಎಸ್ ಎಸ್ಗೆ ಸೇರಿದಷ್ಟೇ ಎಸ್ ಎನ್ ಆಫೀಸರ್ ಆಗಿ ಎಲ್ ಎಸ್ ಕಾಲೇಜಲ್ಲಿ. ಆ ನಂತರ ನಾನೊಂದು ಸರ್ವೆ ಮಾಡಿದೆ ಅದು ಕ್ಯಾಂಪ್ ಆದ ನಂತರ, ಆ ಮಕ್ಕಳು ಏನಾಗಿದ್ದಾರೆ ಮುಂದೆ, ಎನ್ ಎಸ್ ಸಿಯಿಂದ ಏನು ಪ್ರಯೋಜನ ಇದೆಯಾ ಇಲ್ವಾ ಅಂತ ನಾನು ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿದಾಗ ನನಗೆ ಕಂಡದ್ದು ಏನಂದರೆ, ಅದರಲ್ಲಿ 75% ಮಕ್ಕಳು ವಿದಿನ್ 3 ಮಂತ್ಸ್, ಇದು ಮೇಲೆ ಆಗಿದ್ದು ಕ್ಯಾಂಪ್, ಯೂನಿವರ್ಸಿಟಿ ಕ್ಯಾಂಪ್, ವಿದಿನ್ 3 ಮಂತ್ಸ್ ಅದರಲ್ಲಿ 75% ಆಫ್ ದೋಸ್ ಸ್ಟೂಡೆಂಟ್ಸ್ ಕಂಟೆಸ್ಟೆಡ್ ಫಾರ್ ಕಾಲೇಜ್ ಇಲೆಕ್ಷನ್. ಇದೇ ಮಕ್ಕಳು ಐದರ್ ದಿ ಬಿಕೇಮ್ ದ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಇಂಥ ಇಂಪಾರ್ಟೆಂಟ್ ಪ್ಲೇಸನ್ನು ಈ ಎನ್ ಎಸ್ ಎಸ್ ಮಕ್ಕಳೇ ತಗೊಂಡಿದ್ದಾರೆ. ಈಗಲೂ ಕೂಡ ನೀವು ನೋಡಿ ಎಷ್ಟೋ ಜನ ಎನ್ ಎಸ್ ಎಸ್ ಆಫೀಸರ್, ನನ್ನ ಟೈಮಲ್ಲಿದ್ದಂತಹ ಎನ್ ಎಸ್ ಆಫೀಸರ್ಸ್ ಎಲ್ಲ ಹೆಚ್ಚಿನವರು ಈಗ ಪ್ರಾಂಶುಪಾಲರಾಗಿದ್ದಾರೆ. ರಾಜಶೇಖರ್ ಹೆಬ್ಬಾರ್ ಒಂದು ಎಕ್ಸಾಂಪಲ್ ಅದಕ್ಕೆ, ಅವರು ಮೊದಲೇ ಭಾಳ ಮೊದಲೇ ಆಗಿದ್ದಾರೆ. ಹಾಗೆ ಎಷ್ಟೋ ಜನ ಪ್ರಾಂಶುಪಾಲರಿದ್ದಾರೆ ಎನ್ ಎಸ್ ಎಸ್ಯಿಂದ ಸ್ಫೂರ್ತಿ ಬಂದವರು. ತಾವೆಲ್ಲ
ನಾನೊಂದು ಎನ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ ಇರುವ ಕಾರಣ ತಮಗೆಲ್ಲ ಹೇಳ್ತೇನೆ, ನಿಮಗೆ ಎಷ್ಟು ಸಾಧ್ಯವಿದೆಯಾ? ಎನ್ ಎಸ್ ಎಸ್ ಅಂದರೆ ಪರೋಪಕಾರ, ಒಂದು ಅರ್ಥದಲ್ಲಿ. ನಮಗೇನು ಬೇಡ ಜನರಿಗೆ. ನಿನ್ನೆ ನಾನು ವಿಟ್ಲ ಸೈಡಿಗೆ ಹೋಗ್ತಾ ಇದ್ದೆ, ಅಲ್ಲಿ ವಿಟ್ಲ ಸೈಡ್ ಒಂದು ಉಕ್ಕುಡ ಅಂತ ಜಾಗ ಇದೆ, ಅಲ್ಲಿ ನಾವು 8,000 ಸಸಿ ಆ ಟೈಮಲ್ಲಿ ನೆಟ್ಟಿದ್ದೇವೆ. 8 ಎಕರೆ ಜಾಗದಲ್ಲಿ, 8-10-12 ಎಕರೆ ಜಾಗದಲ್ಲಿ 8,000 ಸಸಿ ನೆಟ್ಟಿದ್ದೇವೆ. ಈಗ ಆ ಸಸಿಗಳು 50-60 ಫೀಟ್ ಮೇಲೆ ಬೆಳೆದಿದೆ ಅಕೇಸಿಯ. ಅದು ನೋಡುವಾಗಲೇ ಹೊಟ್ಟೆ ತುಂಬುತ್ತದೆ. ಆವತ್ತು ಮಾಡಿದ್ದು ಈಗ, ಇದು ಯಾವಾಗ 82-83 ಮಾಡಿದ್ದು, ಈಗ 50-60 ಫೀಟ್ ದೊಡ್ಡ ಕಾಡು ಬೆಳೆದಿದೆ. ಹಾಗೆ ತಾವೆಲ್ಲ ತಮ್ಮ ಜೀವನದಲ್ಲಿ, ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ತಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಅಂತ ಬೇಕು, ಇಲ್ಲ ಅಂತಲ್ಲ, ಡಿಸಿಪ್ಲಿನ್ ಬೇಕು. ಆದರೆ ನಮಗೆ ಬೇರೆ ಆ್ಯಕ್ಟಿವಿಟೀಸೂ ಬೇಕು, ಅದರ ಜೊತೆಗೆ ಸೀರಿಯಸ್ ಸ್ಟಡೀಸ್ ಬೇಕು. ನಾನು ಎಲ್ಲ ವಿವರಗಳನ್ನೆಲ್ಲ ಕೇಳಿದ್ದೇನೆ, ಇವತ್ತಿನ ವಾರ್ಷಿಕ ವರದಿಯನ್ನು ಕೇಳಿದ್ದೇನೆ. ಬಹಳ ಫ್ಯಾಂಟಾಸ್ಟಿಕ್, ಚೆನ್ನಾಗೇ ಆಗಿದೆ, ಆ ಸಾಧನೆ ಗೊತ್ತಾಗ್ತದೆ. ಅದರಲ್ಲಿ ನನ್ನ ಒಂದು ಸಜೆಷನ್ ಇದೆ, ಅದು ಅಪ್ರಸ್ತುತ ಇರ್ಬೋದು, ಆದರೂ ಕ್ಷಮಿಸಿ. ಆದರೆ ನನಗೆ ನಾನೊಂದು ಲೆಕ್ಚರರ್ ಆಗಿ ಹೇಳದೆ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ. ನನಗೆ ಇಲ್ಲಿ ರಿಸಲ್ಟ್ ಬಗ್ಗೆ ಹೇಳಿದಾಗ 60% ಅಂತ ಹೇಳಿದರು. ಆದರೆ ಯಾವಾಗ ನೀವು ರಾಜಶೇಖರ ಹೆಬ್ಬಾರ್ರ ಸ್ಟೂಡೆಂಟ್ಸಾ, ನಿಮಗೆ 90% ಕಮ್ಮಿ ಸರಿ ಇಲ್ಲ ಅದು. ಆದ ಕಾರಣ ದಯವಿಟ್ಟು ನೀವು ಬೇರೆ ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀರಿ, ಬಹಳ ಸಂತೋಷ. ಮನೆಯಲ್ಲಿ ಅದೇ ಸೀರಿಯಸ್ನಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿದರೆ ನಿಮಗೆ 90% ಕಾಲೇಜ್ ರಿಸಲ್ಟ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಆಗ ನಿಮ್ಮ ಜೀವನ ಕೂಡ ಒಳ್ಳೆಯದಾಗ್ತದೆ. ಒಳ್ಳೆ ಮಾರ್ಕ್ ಬಂದರೆ ಗೊತ್ತಲ್ಲ, ಜೀವನ ಕೂಡ ಒಳ್ಳೆಯದಾಗ್ತದೆ. ಆ ದೃಷ್ಟಿಯಿಂದ ತಾವೆಲ್ಲ ಪ್ರಯತ್ನಪಟ್ಟು, ಈ ಕಾಲೇಜಿಗೆ ಬೇರೆ ಎಲ್ಲ ಹೆಸರುಗಳಿದೆ, ಚೆನ್ನಾಗಿದೆ ಈ ಕಾಲೇಜು. ಈ ಕೆಲವೇ ವರ್ಷಗಳಲ್ಲಿ ಇಷ್ಟು ಬೆಳಿಬೇಕಾದರೆ ಇದಕ್ಕೆ ಸ್ಪೆಷಾಲಿಟಿ ಇದ್ದೇ ಇದೆ. ಇದಕ್ಕೆ ರಾಜಕೀಯ ಧುರೀಣರು ಇದ್ದಾರೆ, ಎಲ್ಲ ಸಪೋರ್ಟ್ ಇದೆ, ಮತ್ತು ಸಮಾಜದ ಎಲ್ಲ ಬಾಂಧವರು ಇದ್ದಾರೆ. ನಿಮ್ಮ ಊಟ, ಬಿಸಿ ಊಟ, ಅದೊಂದು ದೊಡ್ಡ ಒಂದು ಉಪಕಾರ ಸಂಗತಿ, ಬಹಳ ಒಂದು ದೊಡ್ಡ ಸಂಗತಿ. ಇದನ್ನು ತುಂಬ ಎಪ್ರಿಷಿಯೇಟ್ ಮಾಡ್ತಾನೆ. ಇದೇ ರೀತಿಯಲ್ಲಿ ತಾವೆಲ್ಲ ಮನಸ್ಸಿಟ್ಟು ಮನೆಗೆ ಹೋದ ನಂತರ, ನನಗೊಬ್ಬ ಆನಂದ ಅಡಿಗ ಅಂತ ಇದ್ದ ಒಂದು ಹುಡುಗ, ಒಂದೇ ನಿಮಿಷ ಹೇಳಿಬಿಡ್ತಾನೆ. ಆನಂದ ಅಡಿಗ ನಮ್ಮ ಕಾಲೇಜಲ್ಲಿ, ಎಲೋಶಿಯಸ್ ಕಾಲೇಜಲ್ಲಿ ಪಿ ಯು ಸಿ ಸ್ಟೂಡೆಂಟ್, ಸ್ಪೋರ್ಟ್ಸ್ ಸೆಕ್ರೆಟ್ರಿ ಅಲಾಂಗ್ ವಿತ್ ದ ಡಿಗ್ರಿ ಸ್ಟೂಡೆಂಟ್ಸ್, ಆಗ ಎಲ್ಲ ಒಟ್ಟಿಗಿತ್ತು. ಅವತ್ತು ಸ್ಪೋರ್ಟ್ಸ್ ಸೆಕ್ರೆಟ್ರಿ, ಬೆಳಿಗ್ಗೆ 9:00 ಬಂದರೆ ಸಾಯಂಕಾಲ 5:00 ಕಾಲೇಜಲ್ಲಿ ಅವ ಎಲ್ಲ ತಗೊಂಡು ಮಾತಾಡ್ತಾ ಇದ್ದ. ಸ್ಪೋರ್ಟ್ಸ್ ಸೆಕ್ರೆಟರಿ ಆದ ಕಾರಣ 4-5 ಅವನು ಇರಲೇಬೇಕಲ್ಲಿ, ಸ್ಪೋರ್ಟ್ಸ್ ಆಗ್ತಾ ಇರುವಾಗ, ಟ್ರೈನಿಂಗ್ ಆಗ್ತಾ ಇರುವಾಗ. ಆದರೆ ಅವನು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮಲ್ಲಿ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡ. ಅದು ಹೇಗೆ ಅಂತ ಹೇಳ್ತೇನೆ, ಇದು ನಿಮಗೆ ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯ ಇದು, ಆದ ಕಾರಣ ನಾನು ಹೇಳ್ತಾ ಇದ್ದೇನೆ. ಅದು ಹೇಗೆಂದರೆ, ಅವನು ಎಲ್ಲರ ಜೊತೆಗೂ ಪರಿಚಯ ಇತ್ತು, ಎಲ್ಲರ ಜೊತೆ ಫ್ರೆಂಡ್ಸು, ಎಲ್ಲ ಕಂಡಾವಟೆ ಮಾತಾಡೋದು, ಎಲ್ಲ ಕಂಟ್ರೋಲ್ ಮಾಡೋದು, ಎಲ್ಲ ಮಾಡ್ತಿದ್ದ. ಆದರೆ 5:00 ಸಾಯಂಕಾಲ ಕಳೆದರೆ, ಬೆಳಿಗ್ಗೆ 9:30 ಅವನಿಗೆ ಯಾರೂ ಫೋನ್ ಮಾಡಲಿಕ್ಕಿಲ್ಲ. ಫೋನ್ ಮಾಡಿದರೆ ಪೇರೆಂಟ್ಸ್ ಹೇಳಿದ, ಅವ ಓದ್ತಾ ಇದ್ದಾನೆ, ಫೋನ್ ಮಾಡಬೇಡಿ. ಸಾಯಂಕಾಲ 5:00 ನಂತರ ಮತ್ತೆ ಬೆಳಿಗ್ಗೆ 9:00 ಅವತ್ತ ಯಾರೂ ಮಾತಾಡಲಿಕ್ಕಿಲ್ಲ. ಸ್ಟಡಿ ಇಸ್ ದ ಓನ್ಲಿ ಪ್ರೋಗ್ರಾಮ್ ಮನೆಯಲ್ಲಿ, ಕಾಲೇಜಲ್ಲಿ ಎಲ್ಲ ಆ್ಯಕ್ಟಿವಿಟಿ. ಅವನು ಇಡೀ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡ. ಅವನೀಗ ಪಾಪ ಅಮೇರಿಕಲ್ದಾನೆ, ಚೆನ್ನಾಗಿದ್ದಾನೆ, ಒಳ್ಳೆಯಿದ್ದಾನೆ, ಖುಷಿಯಾಯ್ತು ನಮಗೆ. ಆದರೆ ನಮ್ಮ ಇಂಡಿಯಾಗೆ ಸ್ವಲ್ಪ ಲಾಸ್ ಆಯಿತು ಅಲ್ಲಿ ಹೋಗಿ. ಆದರೂ ಹೇಳಿದ್ದು ನಾನು, ಅವನ ಜೀವನ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ, ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಹಾಗೆ ತಾವೆಲ್ಲ, ಇದು ಕೊನೆಯದಾಗಿ ನಾನು ಹೇಳ್ತಾ ಇರೋದು, ತಾವೆಲ್ಲ ವಿದ್ಯಾರ್ಥಿನಿಯರು ಇಲ್ಲಿ ಪಾಲ್ಗೊಂಡದ್ದು ನನಗೆ ಬಹಳ ಖುಷಿಯಾಗಿದೆ. ನಿಮ್ಮ ಡಿಸಿಪ್ಲಿನ್ ನೋಡಿದರೆ ನನಗೆ ಇಲ್ಲಿಯ ಕಾಲೇಜ್ ಬಗ್ಗೆ ತುಂಬ, ಹೇಗೆಂದರೆ ನಮ್ಮ ಎಲೋಶಿಯಸ್ ಕಾಲೇಜು ಆಗಲಿ, ನಾನಿದ್ದ ಎಕ್ಸ್ಪರ್ಟ್ ಕಾಲೇಜ್, ನಾನು ಎಕ್ಸ್ಪರ್ಟ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ, ಶಾರದ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ, ವಿಕಾಸ್ ಕಾಲೇಜಲ್ಲಿ ಕರೆಸ್ಪಾಂಡ್ ಆಗಿದ್ದೆ, ರಿಟೈರ್ ಆದ ನಂತರ ಎಲ್ಲ ಮುಗಿಸಿ ನಾನು ಬಂದದ್ದು, ಈಗ ಮನೆಯಲ್ಲಿದ್ದೇನೆ, ಆಯಿತಾ? ಹಾಗೆ ಆದರೆ ಇದು ಎಲ್ಲ ಡಿಸಿಪ್ಲಿನ್ಗಿಂತ ಇದು ಏನು ಕಡಿಮೆ ಇಲ್ಲ, ಸ್ವಲ್ಪ ಜಾಸ್ತಿಯೇ. ನಾವು ಇಷ್ಟು ಭಾಷಣ ಮಾಡಿದರೂ ಕೂಡ ನೀವು ಸೈಲೆಂಟ್ ಆಗಿದ್ದೀರಲ್ಲ, ಅದೇ ದೊಡ್ಡ ಸಂಗತಿ. ಇದೇ ಗುಡ್ ಬಿಹೇವಿಯರನ್ನು ಇನ್ನೂ ಬೆಳೆಸಿ, ನಿಮ್ಮ ಜೀವನ ಸತತ ಪರಿಶ್ರಮ ಪಡಿ. ಈಗ ವಿದ್ಯಾರ್ಥಿಗಳಲ್ಲಿ ನಾವು ಪರಿಶ್ರಮ ಪಡಲೇಬೇಕು. ನಾವು ಪರಿಶ್ರಮ ಪಟ್ಟು ಚೆನ್ನಾಗಿ ವಿದ್ಯೆಯನ್ನು ಕಲಿತು ಮುನ್ನ ನಮ್ಮ ಜೀವನವನ್ನು ಒಳ್ಳೆಯದು ಮಾಡಿಕೊಂಡು ದೇಶಕ್ಕೆ ಸೇವೆ ಮಾಡಬೇಕು.
ಪ್ರಧಾನಮಂತ್ರಿಯವರು ಹೇಳಿದಂತಹ ಬೇಟಿ ಪಡಾವೋ, ಬಹಳ ಖುಷಿಯಾಗಿದೆ. ಥ್ಯಾಂಕ್ ಯು ವೆರಿ ಮಚ್.